ಈ ಕೆಳಕಂಡ ಯಾವುದನ್ನು ಮೂಲಭೂತ ಹಕ್ಕು ಎಂದು ರೂಪಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು. ಇದನ್ನು ಕೂಡ ಈಗ ಫಂಡಮೆಂಟಲ್ ರೈಟ್ ಆಗಿ ಸೇರ್ಪಡೆ ಮಾಡಲಾಗಿದೆ. 6 ರಿಂದ 14 ವರ್ಷದ ವಯಸ್ಸಿನ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಉಚಿತವಾಗಿ ಮತ್ತು ಕಡ್ಡಾಯವಾಗಿ ನೀಡಬೇಕು ಅಂತ 86ನೆಯ ತಿದ್ದುಪಡಿಯನ್ನು 2002ರಲ್ಲಿ ಸಂವಿಧಾನಕ್ಕೆ ತರುವ ಮೂಲಕ ಶಿಕ್ಷಣವನ್ನು ಕೂಡ ಮೂಲಭೂತ ಹಕ್ಕಾಗಿ ರೂಪಿಸಲಾಗಿದೆ. ಭಾರತದ 8ನೇ ಅನುಸೂಚಿಯಲ್ಲಿ ಕೆಳಗಿನ ಯಾವ ಭಾಷೆ ಸೇರ್ಪಡೆಯಾಗಿಲ್ಲ? ಮಣಿಪುರಿ, ನೇಪಾಳಿ, ತುಳು ಮತ್ತು ಕೊಂಕಣಿ. ಸರಿಯಾದಂಥದ್ದು ತುಳು ಭಾಷೆ. ಇನ್ನು ಭಾರತದ 8ನೇ ಅನುಸೂಚಿಯಲ್ಲಿ ಸೇರ್ಪಡೆಯಾಗಿಲ್ಲ. 8ನೇ ಅನುಸೂಚಿಯಲ್ಲಿ ಸೇರ್ಪಡೆಯಾಗಿರುವಂಥ ಅಧಿಕೃತ ಭಾಷೆಗಳ ಸಂಖ್ಯೆ ಒಟ್ಟು 22. ಈ ಕೆಳಗಿನವುಗಳಲ್ಲಿ ಯಾವ ಒಂದು ಕಾರ್ಯವನ್ನು ಸಂಸತ್ತು ನಿರ್ವಹಿಸುವುದಿಲ್ಲ? ಅದು ಕಾನೂನನ್ನು ಮಾಡುತ್ತದೆ, ಅದು ಮಂತ್ರಿಗಳ ಮೇಲೆ ಹಿಡಿತ ಸಾಧಿಸುತ್ತದೆ, ಅದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತದೆ, ಹಾಗೆಯೇ 4ನೆಯದು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುತ್ತದೆ. ಯಾವ ಕಾರ್ಯವನ್ನು ಮಾಡುವುದಿಲ್ಲ ಅಂದರೆ ಆಯ್ಕೆ 3, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವುದಿಲ್ಲ, ಅವರನ್ನು ನೇಮಕ ಮಾಡುವಂಥವರು ರಾಷ್ಟ್ರಪತಿಗಳಾಗಿರ್ತಾರೆ. ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ವಿವರಿಸುವ ಅನುಚ್ಛೇದ ಯಾವುದು? ಅನುಚ್ಛೇದ 368 ಏನಿದೆ, ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರ ಇದೆ ಅನ್ನುವಂಥದ್ದನ್ನು, ಈ ತಿದ್ದುಪಡಿಯನ್ನು ಸಿಂಪಲ್ ಮೆಜಾರಿಟಿಯ ಮೂಲಕ, ಸ್ಪೆಷಲ್ ಮೆಜಾರಿಟಿಯ ಮೂಲಕ, ಸ್ಪೆಷಲ್ ಮೆಜಾರಿಟಿ ಪ್ಲಸ್ ರಾಜ್ಯಗಳ ಅಭಿಪ್ರಾಯದ ಆಧಾರದ ಮೇಲೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರವನ್ನು ಹೊಂದಿದೆ. ಭಾರತದಲ್ಲಿ ಮುಸ್ಲಿಮರ ಅಭಿವೃದ್ಧಿಯ ಸಾಪೇಕ್ಷ ಸ್ಥಿತಿ ಕುರಿತಂತೆ ತನಿಖೆ ನಡೆಸಿದಂಥ ಆಯೋಗ ಯಾವುದು? ಜಸ್ಟಿಸ್ ರಾಜೇಂದ್ರ ಸಾಚಾರ್ ಅವರ ಆಯೋಗ, ಸಾಚಾರ್ ಕಮಿಟಿ ಅಂತ ಕರಿತೀವಿ. 2005ರಲ್ಲಿ ಇದನ್ನು ನೇಮಕ ಮಾಡಲಾಯಿತು. ಮುಸ್ಲಿಮರ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗತ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಈ ಒಂದು ಸಾಚಾರ್ ಕಮಿಟಿಯನ್ನು ನೇಮಕ ಮಾಡಲಾಗಿತ್ತು. ಭಾರತದ ಸಾರ್ವಜನಿಕ ಹಣದ ಪಾಲಕರೆಂದು ಯಾರನ್ನು ಕರೆಯುವರು? ಭಾರತದ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್, ಹಣಕಾಸು ಸಚಿವರು, ಯೋಜನಾ ಆಯೋಗ, ಹಣಕಾಸು ಆಯೋಗ. ಆಯ್ಕೆ 1, ಭಾರತದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ರವರನ್ನು ಭಾರತ ಸರ್ಕಾರದ ಸಾರ್ವಜನಿಕ ಹಣದ ಪಾಲಕರು ಅಂತ ಕರೀತಾರೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ಯಾರೊಂದಿಗೆ ಸಮಾಲೋಚಿಸಿ ನೇಮಕ ಮಾಡುತ್ತಾರೆ? ಕೊಲಿಜಿಯಂ ಮಂಡಳಿ, ರಾಜ್ಯಪಾಲರು, ಹಿರಿಯ ನ್ಯಾಯಾಧೀಶರ ಮಂಡಳಿ, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಸರಿಯಾದಂಥದ್ದು ಕೊಲಿಜಿಯಂ ಮಂಡಳಿ ಅಂತ ಕರಿತೀವಿ. 21ನವೆಂಬರ್ 2019 ಜಾರಿಗೆ ಬಂತು. ಇದರಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು 4 ಜನ ಹಿರಿಯ ನ್ಯಾಯಾಧೀಶರನ್ನೊಳಗೊಂಡಂತಹ ಮಂಡಳಿ ಕೊಲಿಜಿಯಂ ಮಂಡಳಿಯಾಗಿದ್ದು, ಇವರ ಸಲಹೆಯ ಸೂಚನೆಯ ಮೇರೆಗೆ ರಾಷ್ಟ್ರಪತಿಯವರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವರು. ಸಂವಿಧಾನದ ಯಾವ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಇತರ ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸುವುದನ್ನು ನಿಷೇಧಿಸುತ್ತದೆ? ಬಾಲಕಾರ್ಮಿಕ ಪದ್ಧತಿಯ ನಿಷೇಧದ ಬಗ್ಗೆ ವಿವರಣೆಯನ್ನು ನೀಡುವಂಥ ಸಂವಿಧಾನದ ವಿಧಿ ಯಾವುದು? ಆಯ್ಕೆ 1, ಆರ್ಟಿಕಲ್ 24ನೆಯ ವಿಧಿ. ಇದು 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಅಪಾಯಕಾರಿ ಕೆಲಸಗಳಲ್ಲಿ ಬಳಸಿಕೊಳ್ಳುವಂಥದ್ದು ಕಾನೂನಿನ ಪ್ರಕಾರ ನಿಷೇಧ ಮತ್ತು ಶಿಕ್ಷಾರ್ಹ ಎನ್ನುವುದನ್ನು ತಿಳಿಸುತ್ತದೆ. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ 8ನೇ ಭಾಗದಲ್ಲಿ ವಿವರಿಸಲಾಗಿದೆ. ಆಯ್ಕೆ 1, 4ನೇ ಭಾಗದಲ್ಲಿ ವಿವರಿಸಲಾಗಿದೆ. ಸುಖಿ ರಾಜ್ಯವನ್ನು ರೂಪಿಸುವ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ರೂಪಿಸಿರುವಂಥ ತತ್ವಗಳು, ಸೊ ಇವುಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಸಂವಿಧಾನದ ಭಾಗ 4, ವಿಧಿಗಳು 36ನೇ ವಿಧಿಯಿಂದ 51ನೇ ವಿಧಿ. ರಿಟ್ ಆಫ್ ಮ್ಯಾಂಡಮಸ್ ಈ ಕೆಳಗಿನ ಯಾರಿಗೆ ಅನ್ವಯಿಸುವುದಿಲ್ಲ? ನಗರಪಾಲಿಕೆ, ಸಾರ್ವಜನಿಕ ಪ್ರಾಧಿಕಾರ, ರಾಜ್ಯಪಾಲರು, ಕೆಳಗಿನ ನ್ಯಾಯಾಲಯ. ಆಯ್ಕೆ 3, ರಾಜ್ಯಪಾಲರಿಗೆ ಅನ್ವಯ ಆಗುವುದಿಲ್ಲ. ರಿಟ್ ಆಫ್ ಮ್ಯಾಂಡಮಸ್ ಅಂತೇಳಿದರೆ ಪರಮಾದೇಶ ಅಂತ ಕರಿತೀವಿ. ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸವನ್ನು ನಿರ್ವಹಿಸುವಂತೆ ನ್ಯಾಯಾಲಯ ಆದೇಶಿಸುವುದು. ಈ ಆದೇಶವನ್ನು ನ್ಯಾಯಾಲಯವು ರಾಷ್ಟ್ರಪತಿ, ರಾಜ್ಯಪಾಲರು ಮತ್ತು ಖಾಸಗಿ ವ್ಯಕ್ತಿಗಳಿಗೆ ಹೊರಡಿಸುವಂತಿಲ್ಲ. ಇನ್ನುಳಿದಂತೆ ನಗರಪಾಲಿಕೆ ಅದರ ವ್ಯಾಪ್ತಿಗೆ ಬರುತ್ತೆ, ಸಾರ್ವಜನಿಕ ಪ್ರಾಧಿಕಾರ ಬರುತ್ತೆ, ತನ್ನ ಅಧೀನ ನ್ಯಾಯಾಲಯವು ಸಮೇತ ಅದರ ಅಡಿಯಲ್ಲಿ ಬರುತ್ತೆ. ಕಾಪಿಪೋಸಾ ಆ್ಯಕ್ಟ್ ಏನಿದೆ, ಇದನ್ನು ಏನನ್ನು ನಿರ್ಮೂಲನೆಗೊಳಿಸಲು ರೂಪಿಸಲಾಗಿದೆ? ಲಂಚಗುಳಿತನ, ವರದಕ್ಷಿಣೆ, ಕಳ್ಳಸಾಗಾಣಿಕೆ, ಲಾಭಕೋರ್ತನ.
ಆಯ್ಕೆ ಮೂರು, ಕಳ್ಳ ಸಾಗಾಣಿಕೆಯನ್ನು ತಡೆಯುವ ಸಲುವಾಗಿ ಕೇಂದ್ರ ಸರ್ಕಾರ 1974 ಜಾರಿಗೆ ತಂದಂತಹ ಆ್ಯಕ್ಟ್ ಏನಿದೆ, ಕಾಪಿಪೋಸಾ ಆ್ಯಕ್ಟ್ ಅಂತ ಕರಿತೀವಿ. ಆಗ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದರು. ಮೂಲ ಉದ್ದೇಶ ಕಳ್ಳ ಸಾಗಾಣಿಕೆಯನ್ನು ತಡೆಯುವಂಥದ್ದಾಗಿತ್ತು. ಸ್ನೇಹಿತರೆ, ಇದಾಗಿತ್ತು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಪ್ರಮುಖ 30 ಪ್ರಶ್ನೆಗಳ ಮಾಹಿತಿಯ ಒಂದು ವಿಡಿಯೋ. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಪ್ಲೇಯಿಂಗ್ ಇಟ್ ಮೈ ವೇ ಇದು ಯಾವ ಆಟಗಾರನ ಆತ್ಮಚರಿತ್ರೆಯಾಗಿದೆ? 2 ಪ್ರಶ್ನೆ, ತೆಲಂಗಾಣದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ಈ 2 ಪ್ರಶ್ನೆಗಳಿಗೂ ಕಾಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು. ನಬಾರ್ಡನ್ನು ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸ್ಸಿನಂತೆ ಸ್ಥಾಪನೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಶಿವರಾಮನ್ ಕಮಿಟಿ. 1982 ಜುಲೈ 12 ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಇದರ ಪೂರ್ಣ ವಿಸ್ತೃತ ರೂಪ. ಈ ಒಂದು ನಬಾರ್ಡ್ ಬ್ಯಾಂಕನ್ನು ಬಿ ಶಿವರಾಮನ್ ಕಮಿಟಿಯ ಶಿಫಾರಸ್ಸಿನ ಅನ್ವಯ ಸ್ಥಾಪನೆ ಮಾಡಲಾಯಿತು. ಒಪೆಕ್ ಎಂಬುದು ಏನು? OPEC ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆಯಾಗಿದೆ. 13 ದೇಶಗಳು ಸೇರಿಕೊಂಡು ಪೆಟ್ರೋಲಿಯಂ ರಫ್ತು ಮಾಡುವಂಥ ದೇಶಗಳ ಒಕ್ಕೂಟವನ್ನು 1960 ಸ್ಥಾಪನೆಯನ್ನು ಮಾಡಿಕೊಳ್ತವೆ. ಇದರ ಒಂದು ಹೆಡ್ ಕ್ವಾರ್ಟರ್ ವಿಯೆನ್ನಾದಲ್ಲಿದೆ, ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ನಾವು ಕಾಣ್ತೇವೆ. ಪೆಟ್ರೋಲಿಯಮನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವಂಥ ದೇಶಗಳ ಒಕ್ಕೂಟವಾಗಿದೆ. ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್. ತಂಬಾಕು ವಿರೋಧಿ ದಿನವನ್ನು ಯಾವಾಗ ಆಚರಿಸುವರು? ಮೇ 31 ತಂಬಾಕು ವಿರೋಧಿ ದಿನವಾಗಿದೆ. ಭಾರತದಲ್ಲಿ ಶ್ವೇತಕ್ರಾಂತಿಯನ್ನು ಆರಂಭಿಸಿದ ವರ್ಷ ಯಾವುದು? 1970, 1965, 1975, 1978. ಶ್ವೇತಕ್ರಾಂತಿ ಅಂದರೆ ಹಾಲಿನ ಉತ್ಪಾದನೆಯಲ್ಲಿ ಉಂಟಾದಂಥ ಅಭಿವೃದ್ಧಿಯನ್ನು ಶ್ವೇತಕ್ರಾಂತಿ ಅಂತ ಕರಿತೀವಿ. ಹಾಗಾದರೆ ಇದು ಆರಂಭವಾದಂಥ ವರ್ಷ 1970. ಮೀನುಗಾರಿಕೆ ಅಭಿವೃದ್ಧಿಯಲ್ಲಿ ಉಂಟಾದ ಕ್ರಾಂತಿಯನ್ನು ಏನೆಂದು ಕರೆಯುವರು? ಹಳದಿ ಕ್ರಾಂತಿ, ಶ್ವೇತ ಕ್ರಾಂತಿ, ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ. ಮೀನುಗಾರಿಕೆಗೆ ಸಂಬಂಧಪಟ್ಟಂಥ ಉಂಟಾದಂಥ ಅಭಿವೃದ್ಧಿಯನ್ನು ನೀಲಿ ಕ್ರಾಂತಿ ಅಥವಾ ಬ್ಲೂ ರೆವಲ್ಯೂಷನ್ ಅಂತ ಕರೀತಾರೆ. ಇನ್ನು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಉಂಟಾದಂತಹ ಕ್ರಾಂತಿಯನ್ನು ಹಸಿರು ಕ್ರಾಂತಿ, ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಶ್ವೇತ ಕ್ರಾಂತಿ, ಹಾಗೆಯೇ ಎಣ್ಣೆ ಬೀಜಗಳ ಉತ್ಪಾದನೆಯಲ್ಲಿ ಉಂಟಾದಂಥ ಅಭಿವೃದ್ಧಿಯನ್ನು ಹಳದಿ ಕ್ರಾಂತಿ ಅಂತಲೂ ಕೂಡ ಹೆಸರಿಸುವರು. ಭೂಭಾಗಕ್ಕೆ ಚಾಚಿಕೊಂಡಿರುವ ಸಮುದ್ರದ ಭಾಗವನ್ನು ಏನೆಂದು ಕರೆಯುವರು? ಕೊಲ್ಲಿ, ಖಾರಿ, ಖಂಡಾವರಣ ಪ್ರದೇಶ ಮತ್ತು ಜಲಸಂಧಿ. ಈ 4 ಭೂಭಾಗಕ್ಕೆ ಚಾಚಿಕೊಂಡಿರುವ ಸಮುದ್ರದ ಭಾಗವನ್ನು ಕೊಲ್ಲಿ ಎಂದು ಕರೆಯುವರು. ಭಾರತದಲ್ಲಿ ಚಳಿಗಾಲದ ಅವಧಿಯ ಬೆಳೆಯನ್ನು ಏನೆಂದು ಕರೆಯುವರು? ಅಂದರೆ ಅಕ್ಟೋಬರ್ ತಿಂಗಳ ನಂತರದಲ್ಲಿ ಬೆಳೆಯುವಂಥ ಬೆಳೆಯನ್ನು. ಖಾರಿಫ್, ರಬಿ, ಮುಂಗಾರು ಬೆಳೆ, ಮಾನ್ಸೂನ್ ಬೆಳೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬೆಳೆಯುವಂತಹ ಬೆಳೆಯನ್ನು ಖಾರಿಫ್ ಬೆಳೆ ಅಂತ ಕರೆದರೆ, ಅಕ್ಟೋಬರ್ ತಿಂಗಳ ನಂತರದಲ್ಲಿ ಬೆಳೆಯುವಂಥ ಬೆಳೆಯನ್ನು ರಬಿ ಬೆಳೆ ಅಂತೇಳಿ ಕರೆಯುವರು. ಕ್ಯಾಬಿನೆಟ್ ಮಿಷನ್ ಆಯೋಗ ಭಾರತಕ್ಕೆ ಬಂದ ವರ್ಷ ಯಾವುದು? 1942, 1945, 1946, 1947. ಭಾರತಕ್ಕೆ ಸ್ವಾತಂತ್ರ್ಯವನ್ನು ಹಸ್ತಾಂತರಿಸುವಂತಹ ರಚನೆಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಕ್ಯಾಬಿನೆಟ್ ಮಿಷನ್. ಇದು ಭಾರತಕ್ಕೆ ಆಗಮಿಸಿದ್ದು 1946. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಅಂಗೀಕರಿಸಲ್ಪಟ್ಟಿತು? ಕರಾಚಿ ಅಧಿವೇಶನ, ಕಲ್ಕತ್ತಾ ಅಧಿವೇಶನ, ತ್ರಿಪುರ ಅಧಿವೇಶನ, ಲಾಹೋರ್ ಅಧಿವೇಶನ. ಗಾಂಧಿ ಇರ್ವಿನ್ ಒಪ್ಪಂದ ಅಂಗೀಕರಿಸಲ್ಪಟ್ಟಿದ್ದು ಕಲ್ಕತ್ತಾ ಅಧಿವೇಶನದಲ್ಲಿ. ಬುದ್ಧನ ಆಕೃತಿ ಹೊಂದಿದ್ದ ನಾಣ್ಯಗಳನ್ನು ಈ ಕೆಳಗಿನ ಯಾವ ಅರಸ ಜಾರಿಗೆ ತಂದಿದ್ದನು? ಹರ್ಷ, ಚಂದ್ರಗುಪ್ತ, ಕನಿಷ್ಕ, ಅಶೋಕ. ಇವರಲ್ಲಿ ಬುದ್ಧನ ಆಕೃತಿಯನ್ನು ಹೊಂದಿದ್ದಂತಹ ನಾಣ್ಯಗಳನ್ನು ಜಾರಿಗೆ ತಂದವನು ಕುಶಾಣರ ಅರಸನಾಗಿದ್ದಂತಹ ಕನಿಷ್ಕ. ಕಾರಣ ಈತ ಬೌದ್ಧ ಅನುಯಾಯಿ ಆಗಿದ್ದನು.
ಈ ಕೆಳಗಿನ ಯಾವ ಅರಸನಿಗೆ ದೇವನಂಪ್ರಿಯ ಪ್ರಿಯದರ್ಶಿ ಎಂಬ ಬಿರುದು ಸಹ ಇದ್ದಿತು? ಮೌರ್ಯ ವಂಶದ ಅತ್ಯಂತ ಪ್ರಸಿದ್ಧ ಅರಸನಾದಂತಹ ಅಶೋಕನಿಗೆ ಈ ಒಂದು ಬಿರುದು ಇತ್ತು. ಇತನ ಶಾಸನಗಳಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬ ಉಲ್ಲೇಖವಿತ್ತು. ಆದರೆ ಬಹುತೇಕ ವರ್ಷಗಳವರೆಗೆ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬುವನು ಅಶೋಕ ಎನ್ನುವಂತಹ ಜಿಜ್ಞಾಸೆಗಳು ಇದ್ದವು. ಆದರೆ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ದೊರೆತಂಥ ಒಂದು ಶಾಸನ, ಅದರಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖವಿದ್ದರಿಂದ ಈ ಒಂದು ಬಿರುದು ಅಶೋಕ ಮಹಾರಾಜನಿಗೆ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಯಿತು. ಈ ಕೆಳಗಿನ ಯಾವ ಭಕ್ತಿ ಸಂತ ವೇದಾಂತ ಸಂಗ್ರಹ ಎಂಬ ಗ್ರಂಥವನ್ನು ರಚಿಸಿದ್ದಾರೆ? ಶಂಕರಾಚಾರ್ಯ, ರಮಾನುಜಾಚಾರ್ಯ, ಮಧ್ವಾಚಾರ್ಯ, ನಿಂಬಾರಿಕರು? ಇದಕ್ಕೆ ಸರಿ ಉತ್ತರ ರಮಾನುಜಾಚಾರ್ಯರು ವೇದಾಂತ ಸಂಗ್ರಹ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ. 1857 ದಂಗೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದುದನ್ನು ಗುರುತಿಸಿ. ಮೊದಲನೇ ಹೇಳಿಕೆ ಈ ರೀತಿ ಇದೆ: ನಾನಾ ಸಾಹೇಬ್ ದಂಗೆಗೆ ಸಹಾಯ ಮಾಡಲು ಫ್ರಾನ್ಸ್ನ ಚಕ್ರವರ್ತಿ 3ನೇ ನೆಪೋಲಿಯನ್ಗೆ ಪತ್ರವನ್ನು ಬರೆದಿದ್ದನು. ಎರಡನೆಯದು, ದಿವಾನ್ ಮಣಿರಾಮ್ ಎಂಬುವವನು ಅಸ್ಸಾಂನಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿದ್ದನು. ಈ ಎರಡೂ ಹೇಳಿಕೆಗಳಲ್ಲಿ ಸರಿಯಾದದ್ದು ಯಾವುದು? ಎರಡೂ ಹೇಳಿಕೆಗಳು ತಪ್ಪು, ಎರಡೂ ಹೇಳಿಕೆಗಳು ಸರಿ. ಸರಿಯಾದಂಥ ಆಯ್ಕೆ 4, ಎರಡೂ ಹೇಳಿಕೆಗಳು ಸರಿಯಾಗಿವೆ.